ಫೈನಲಿ ಅತೃಪ್ತ ಶಾಸಕರ ಪಟ್ಟಿಯಲ್ಲಿದ್ದಂತಹ ನಾಗೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಈಗ ಬಂದಿದ್ದಾರೆ. ಜೊತೆಗೆ ಅವರಿದ್ದಂತಹ ಸ್ಥಳಕ್ಕೆ ಬಹುತೇಕ ನಾಯಕರು, ಅದರಲ್ಲೂ ಬಹಳ ವಿಶೇಷವಾಗಿ ಕುಮಾರ್ ಬಂಗಾರಪ್ಪ ಅವರು ಕೂಡ ಬಂದು ಮಾತನಾಡಿದ್ರು. ಬಿಜೆಪಿಯ ಕಡೆಯವರಾಗಿದ್ರು ಕೂಡ ಅವರು ಬಂದಲ್ಲಿ ಅವರ ಪಕ್ಕದ ಆಸನದಲ್ಲಿ ಕೂತು ಮಾತನಾಡಿದ್ರು. ಇನ್ನು ಎಂ ಬಿ ಪಾಟೀಲ್ ಅವರು ನಾಗೇಂದ್ರ ಅವರ ಜೊತೆ ಮಾತನಾಡ್ತಿದ್ದಾರೆ. ಅಪರೂಪದ ಅತಿಥಿಗಳು ಬಂದು ಒಂದು ರೀತಿಯಾಗಿ ಬಂದಾಗ ಯಾವ ರೀತಿಯಾಗಿ ಎಲ್ಲರೂ ಕೂಡ ಮಾತಾಡ್ತಾರೋ ಅದೇ ರೀತಿಯಾಗಿ ಇವರ ಜೊತೆ ಕೂಡ ಮಾತನಾಡಿದ್ರು. ಈಗ ನೋಡ್ತಾ ಇದ್ರಿ, ರಮೇಶ್ ಜಾರಕಿಹೊಳಿ ಅವರು ಬಹಳ ದಿನಗಳ ನಂತರ ಈಗ ಬಂದಿರೋದು, ಅವರ ಪಕ್ಕ ಯು ಟಿ ಖಾದರ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಫೈನಲಿ ಬಂದು ವಿಧಾನಸಭೆಯಲ್ಲಿ ಬಂದು ಆಸೀನರಾಗಿದ್ದಾರೆ. ಏನೊಂದು ಆಡಿಯೋ ಬಾಂಬ್ ಸ್ಫೋಟವಾಯಿತು, ಅದಾದ ನಂತರ ಒಂದು ರೀತಿಯಾಗಿ ಎಲ್ಲರೂ ಕೂಡ ಯು ಟರ್ನ್ ಅನ್ನು ಪಡೆದ್ರ 40 ನಿಮಿಷದ ಆಡಿಯೋ ಒಂದು ಕಡೆ ಬಿಡುಗಡೆ ಆಗಿದೆ. ಇವತ್ತಿನ ಸದನದಲ್ಲಿ ಬಹಳ ಅಪರೂಪದ ದೃಶ್ಯಗಳು ಸದ್ಯಕ್ಕಿಂತವು, ಯಾಕಂದ್ರೆ ನಾಗೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಅವರನ್ನ ವಿಧಾನಸಭೆ ಏನು ಸದನದಲ್ಲಿ ನೋಡಿ ಬಹಳಷ್ಟು ದಿನಗಳಾಗಿತ್ತು. ಇವತ್ತು ಫೈನಲಿ ಬಂದು ಆಸೀನರಾಗಿದ್ದಾರೆ. 1.5 ತಿಂಗಳ ಮುಂಬೈ ಪ್ರಹಸನದ ನಂತರ ಈಗ ಬಂದು ಆಸೀನರಾಗಿರುವುದು ಯು ಟಿ ಖಾದರ್ ಮತ್ತು ನಾಗೇಂದ್ರ ಅವರು ಮಾತನಾಡ್ತಾ ಇರೋದು. ಜೊತೆಗೆ ಸ್ವಲ್ಪ ಹೊತ್ತಿನ ಹಿಂದೆ ಬಹುತೇಕ ಎಲ್ಲ ಶಾಸಕರು, ಶಿವರಾಮ್ ಹೆಬ್ಬಾರ್, ಬಿ ಸಿ ಪಾಟೀಲ್ ಎಲ್ಲರೂ ಕೂಡ ಬಂದು ಮಾತನಾಡಿದರು. ಈಗ ಹ್ಯಾರಿಸ್ ಅವರು ಶಾಂತಿನಗರದ ಶಾಸಕರು, ಅವರು ಕೂಡ ಬಂದು ಮಾತನಾಡ್ತಿರುವಂಥದ್ದು. ಒಂದು ರೀತಿಯಾಗಿ ಈ ಶಾಲೆಯಲ್ಲಿ ಒಂದು ವಾರ ರಜಾ ತಗೊಂಡು ಏನಾದರೂ ವಾಪಸ್ ಬಂದರೆ ವಿದ್ಯಾರ್ಥಿಗಳೆಲ್ಲ ಬಂದು ಮಾತನಾಡ್ತಾ ಇರ್ತಾರೆ. ಆ ರೀತಿಯಾದಂಥ ದೃಶ್ಯಗಳಿದು. ಭಾಳ ಲಾಂಗ್ ಗ್ಯಾಪ್ನ ನಂತರ ಮತ್ತೆ ವಾಪಸ್ ಬಂದಿರೋದು ಬಳ್ಳಾರಿಯ ಗ್ರಾಮಾಂತರ ಶಾಸಕ ನಾಗೇಂದ್ರ, ಅದೇ ರೀತಿಯಾಗಿ ಗೋಕಾಕ್ನ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಬಹಳ ದಿನಗಳ ನಂತರ ಅಪರೂಪದ ಅತಿಥಿಗಳಂತೆ ಈಗ ಬಂದು ಈಗ ಆಸೀನರಾಗಿರೋದು. ಜೊತೆಗೆ ಬಹುತೇಕರು ಬಂದು ಬಂದಲ್ಲಿ ಮಾತನಾಡ್ತಿದ್ರು, ಅವರಿಗೆ ಯೋಗಕ್ಷೇಮವನ್ನು ವಿಚಾರಿಸಿದ್ರು. ಜೊತೆಗೆ ಮುಂಬೈನಲ್ಲಿ ಏನು 1.5 ತಿಂಗಳಿದ್ರು, ಮಗಳ ಮದುವೆ ಪ್ರಿಪರೇಷನ್, ಜೊತೆಗೆ ಸಂಬಂಧಿಕರ ಜೊತೆ ಮಾತನಾಡಲಿಕ್ಕೆ ಅಂತ ಸಮಜಾಯಿಷಿಯನ್ನು ಕೊಟ್ಟರು. ಈ ರೀತಿಯಾಗಿ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ರಿಲೀಫ್ ಅಂತ ಹೇಳ್ಬೋದು. ಸದ್ಯಕ್ಕೆ ಒಂದು ಆಡಿಯೋ ಎಲ್ಲರನ್ನ ಮುಂಬೈನಿಂದ ವಾಪಸ್ ಬರುವ ಹಾಗೆ ಮಾಡ್ತಾ ಅನ್ನೋದು ಪ್ರಶ್ನೆ. ಕೃಷ್ಣ ಬೈರೇಗೌಡರು, ಅದೇ ರೀತಿಯಾಗಿ ಇವರು ದೇಶಪಾಂಡೆ ಅವರು ಮಾತನಾಡ್ತಿದ್ದಾರೆ, ಅರವಿಂದ್ ದೇಶಪಾಂಡೆ. ಈ ರೀತಿಯಾಗಿ ಸದ್ಯಕ್ಕೆ ಏನು ಆಪರೇಷನ್, ಎಷ್ಟೇ ಒಂದು ವಿಪ್ ವಿಚಾರ ಬಂದರೂ, ನೋಟಿಸ್ ಕೊಟ್ಟರೂ ಕೂಡ ಸಿಎಲ್ಪಿಗೆ ಬರಬೇಕು ಅಂತ ಕೂಡ ಬರಲಿಲ್ಲ ನಾಯಕರು. ಫೈನಲಿ ಒಂದು ಆಡಿಯೋ ರಿಲೀಸ್ ಆದ ಕೂಡಲೇ ಆಟೋಮೆಟಿಕ್ ಆಗಿ ಅಲ್ಲಿಂದ ಗಂಟು ಮೂಟೆ ಖಾಲಿ ಮಾಡಿ ಬಂದರು ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಆಗ್ತಿರುವಂಥ ಚರ್ಚೆ. ಆ ರೀತಿಯಾಗಿ ಈಗ ಎಚ್ ಕೆ ಪಾಟೀಲ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ, ನಾಡಗೌಡ ಅವರು ಕೂಡ. ಆ ರೀತಿಯಾಗಿ ಓವರ್ಆಲ್ ಸದ್ಯಕ್ಕೆ ಎಲ್ಲ ಕಡೆ ಸಂಭಾಷಣೆ ಚರ್ಚೆಗಳದ್ದೇ ಸುದ್ದಿ. ಒಂದು ಕಡೆ ಆಡಿಯೋ ರಿಲೀಸ್ ಆಗಿದೆ, ಅದು ದೊಡ್ಡ ಕೋಲಾಹಲವನ್ನು ಮಾಡ್ತಾ ಇದೆ. ಈಗ ಒಂದು ಕಡೆ ಸ್ಪೀಕರ್ ಅವರ ಜೊತೆ ಮಾಡಿದಂಥ ಸಂಧಾನ ಕೂಡ ಒಂದು ರೀತಿಯಾಗಿ ವಿಫಲವಾಯಿತು. ಅದೇ ರೀತಿಯಾಗಿ ಬಿ ಜೆ ಪಿ ಗದ್ದಲವನ್ನು ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಎಸ್ ಐ ಟಿ ತನಿಖೆಯ ವಿಚಾರದಲ್ಲಿ. ಸೊ ಆ ರೀತಿಯಾಗಿ 40 ನಿಮಿಷದ ಆಡಿಯೋನ ಬಿಡುಗಡೆ ಇವತ್ತು ಒಂದು ರೀತಿಯಾಗಿ ಪರೋಕ್ಷವಾಗಿ ಸಿಎಂ ಅವರು ಬಿಡುಗಡೆ ಮಾಡಿದ್ರು ಅಂತ ಬಿ ಜೆ ಪಿಯ ನಾಯಕರು ಅಲ್ಲಿ ಆರೋಪವನ್ನು ಮಾಡ್ತಿರುವಂಥದ್ದು. ಇತ್ತ ಸದನದ ಫ್ರೆಶ್ ವಿಷುವಲ್ಸ್ ಅನ್ನು ನೋಡ್ತಾ ಇದ್ರಿ. ಬಹಳ ದಿನಗಳ ನಂತರ ನಾಗೇಂದ್ರ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರೂ ಕೂಡ ಇವತ್ತು ಸದನದಲ್ಲಿ ಬಂದು ಆಸೀನರಾಗಿದ್ದಾರೆ. ಎಂ ಬಿ ಪಾಟೀಲ್ ಬಹಳ ಗಹನವಾದಂಥ ಚರ್ಚೆಯನ್ನ ನಾಗೇಂದ್ರ ಅವರ ಜೊತೆ ಮಾತನಾಡ್ತಾ ಇದ್ದಾರೆ. ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇಬ್ಬರ ನಡುವೆ, ಯಾವ ವಿಚಾರ ಇರ್ಬೋದು ಅನ್ನೋದು ಅವ್ರಿಗೆ ಬಿಟ್ಟಂಥದ್ದು. ಅದೇ ರೀತಿಯಾಗಿ ಅತೃಪ್ತರ ವಿಚಾರ ಇರ್ಬೋದು, ಮುಂಬೈನಲ್ಲಿದ್ದಂಥದ್ದು, ಬಿ ಜೆ ಪಿ ಕಡೆಯಿಂದ ಅವರಿಗೆ ಆಫರ್ ಬರ್ತಿದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಿದ್ರು. ಸೊ ಈ ಎಲ್ಲ ವಿಚಾರದ ಬಗ್ಗೆ ಕೂಡ ನಾಗೇಂದ್ರ ಅವರಿಗೆ ಒಂದಷ್ಟು ತಿಳಿ ಹೇಳುವಂಥ ಕೆಲಸವನ್ನು ಏನಾದರೂ ಎಂ ಬಿ ಪಾಟೀಲ್ ಅವರು ನಡೆಸ್ತಾ ಇದ್ದಾರೆ. ಯಾಕಂದರೆ ಎಂ ಬಿ ಪಾಟೀಲ್ ಅವರು ಕೂಡ ಆರೋಪದಲ್ಲಿ ಅತೃಪ್ತರ ಲಿಸ್ಟ್ನಲ್ಲಿ ಅವರು ಕೂಡ ಇದ್ದರು, ಯಾವುದೇ ಸಚಿವ ಸ್ಥಾನ ನನಗೆ ಸಿಕ್ಕಿಲ್ಲ ಅಂತ. ನಂತರ ಅವ್ರನ್ನ ಗೃಹ ಸಚಿವ ಸ್ಥಾನ ನೀಡಿ ಸಮಾಧಾನ ಮಾಡಲಾಯಿತು. ಈಗ ಕೆಲ ಹೊತ್ತಿನಿಂದ ಎಂ ಬಿ ಪಾಟೀಲ್ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರೂ ಕೂಡ ಮಾತನಾಡ್ತಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಈ ರೀತಿ ಈಗ ಫೈನಲಿ ಅತೃಪ್ತರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಮುಂಬೈನಲ್ಲಿದ್ದಾರಂತೆ, ಬೆಂಗಳೂರಿಗೆ ಬಂದ್ರಂತೆ, ಈ ರೀತಿಯಾದಂಥ ಸುದ್ದಿಗಳಿದ್ವು. ಆದರೆ ನೀವೀಗ ನೋಡ್ತಿರುವಂಥದ್ದು ರಮೇಶ್ ಜಾರಕಿಹೊಳಿ ಫೈನಲಿ ಈಸ್ ಇನ್ ದ ಹೌಸ್ ಅನ್ನೋ ರೀತಿಯಾಗಿ ಸೆಷನ್ಗೆ ಹಾಜರಾಗಿದ್ದಾರೆ, ಆಸೀನರಾಗಿದ್ದಾರೆ. ಬಹಳಷ್ಟು ಜನ ಮಾತುಕತೆಯನ್ನು ಸೇರಿದ ದಿನೇಶ್ ಗುಂಡೂರಾವ್ ಮತ್ತು ಜಮೀರ್ ಅಹಮದ್ ಇಬ್ಬರೂ ಕೂಡ ಸಂಪೂರ್ಣವಾಗಿ ಸದನದಲ್ಲಿ ನೋಡ್ತಾ ಇದ್ರೆ ಅಲ್ಲಲ್ಲಿ ಜೋಡಿ ಜೋಡಿಯಾಗಿ ಚರ್ಚೆಗಳಾಗ್ತಿದ್ದಾವೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇವತ್ತಿನಿಂದ ಇವತ್ತು ಬೆಳಗ್ಗೆಯಿಂದ ಒಂದು ಸೆನ್ಸೇಷನ್ ನ್ಯೂಸ್ 18 ಕನ್ನಡ ಆಡಿಯೋವನ್ನ ಪ್ರಪ್ರಥಮ ಬಾರಿಗೆ ನ್ಯೂಸ್ ಬ್ರೇಕ್ ಅನ್ನ ಮಾಡ್ತು. ನಂತರ ಒಂದು ಸಂಚಲನ ಸೃಷ್ಟಿಯಾಗಿದೆ. ಈಗಾಗಲೇ ಸ್ಪೀಕರ್ ಸಭೆ 2 ಬಾರಿ ವಿಫಲವಾಗಿದೆ ಸಭಾನಾಯಕರ ಜೊತೆ. ಈಗ ಅಧಿವೇಶನ ಆರಂಭವಾದ ನಂತರ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಈ ರೀತಿಯಾಗಿ ಈಗ ಸದನದ ಆಡಿಯೋ ಕೋಲಾಹಲ ಯಾವ ರೀತಿಯಾಗಿ ಬಂದು ನಿಲ್ಲುತ್ತೆ. ಈಗ ಅತೃಪ್ತರು ಏನಿದ್ದಾರೆ, ಒಂದು ವೇಳೆ ವಿಪ್ ಉಲ್ಲಂಘನೆ ಜೊತೆಗೆ ಅನರ್ಹತೆಗೆ ಹೆದರಿ ಬಂದ್ರ, ಅಥವಾ ಏನು ಮಾಧ್ಯಮಗಳ ಕ್ಯಾಮರಾ ಮುಂದೆ ಒಂದಷ್ಟು ಸಮಜಾಯಿಷಿಗಳನ್ನು ಕೊಟ್ಟರಲ್ಲ, ಅದಕ್ಕೇನಾದರೂ ಅವರ ಸ್ವಂತ ಕೆಲಸಕ್ಕೆ ಹೋದ್ರ ಅಂತ. ಯಾಕಂದ್ರೆ ಬಹಳ ಆಶ್ಚರ್ಯ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ
ನಾಗೇಂದ್ರ ಅವರಿಗೆ ಜೊತೆಗೆ ಉಮೇಶ್ ಯಾದವ್, ಮಹೇಶ್ ಕುಮಟಳ್ಳಿ ಎಲ್ರಿಗೂ ಕೂಡ ಅಟ್ ಎ ಟೈಮ್ ಮುಂಬೈನಲ್ಲಿ ಕೆಲಸ ಇದ್ದಿದ್ದು, ಅರ್ಜೆಂಟ್ ಕೆಲಸಗಳು. ಇದು ನಿಜಕ್ಕೂ ಜನರಿಗೂ ಆಶ್ಚರ್ಯ ಮೂಡಿಸುತ್ತೆ, ಪ್ರಶ್ನೆಗಳನ್ನು ಕೂಡ ಮೂಡಿಸುತ್ತೆ. ಈಗ ಸದನದಲ್ಲಿ ಆಡಿಯೋ ಕೋಲಾಹಲ ಜೋರಾಗ್ಬೋದು. ಬಿಜೆಪಿ ಅವರಿಗೆ ಒಂದ್ ಕಡೆ ಟೆನ್ಷನ್, ಇತ್ತ ಅತೃಪ್ತರು ಎಲ್ಲವನ್ನ ಮೀರಿ ರಾಜಕೀಯದಲ್ಲಿ ಬೇಗ ಕಾಂಪ್ರಮೈಸ್ ಆಗೋದು ಬೇಗ. ಯಾಕಂದ್ರೆ ನಾಳೆ ಬೆಳಗ್ಗೆ ಅತೃಪ್ತರು ಜೊತೆಗೆ ಕಾಂಗ್ರೆಸ್ನವರು ಕೂಡ ಹೆಗಲ ಮೇಲೆ ಕೈ ಹಾಕೊಂಡು ದೃಶ್ಯ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಬಹಳ ಬೇಗ ಮಾಫಿ ಆಗುತ್ತೆ ರಾಜಕೀಯದಲ್ಲಿ. ಆ ರೀತಿಯಾಗಿ ಈಗ ನೀವು ನೋಡ್ತಾ ಇದ್ರಿ, ನಾಗೇಂದ್ರ ಅವರು ಬಂದು ಆಸೀನರಾಗಿರುವಂಥದ್ದು, ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಬಂದು ಆಸೀನರಾಗಿದ್ದಾರೆ. ಆ ಮೂಲಕ ಇಷ್ಟು ದಿನದ ಒಂದು ಸಸ್ಪೆನ್ಸ್ ಏನಿತ್ತು, ಇಷ್ಟು ದಿನದ ಒಂದು ಆತಂಕ ಏನಿತ್ತು, ಎಲ್ಲವೂ ಕೂಡ ದೂರ ಆದ ಹಾಗೆ ಕಾಣ್ತಾ ಇದೆ. ಆದರೆ ಇದು ಇಲ್ಲಿಗೆ ಮುಕ್ತಾಯನ ಅಥವಾ ಮತ್ತೆ ಏನಾದರೂ ಕಹಾನಿ ಮೇ ಟ್ವಿಸ್ಟ್ ಇದೆಯಾ ಅನ್ನೋದು ಬಹಳ ಕುತೂಹಲ. ಆದರೆ ಸದ್ಯಕ್ಕಂತೂ ಅತೃಪ್ತರೆಲ್ಲರೂ ಕೂಡ ಸೈಲೆಂಟ್ ಆಗಿರೋ ಹಾಗೆ ಕಾಣ್ತಾ ಇದೆ. ಇದು ರಮೇಶ್ ಜಾರಕಿಹೊಳಿ ಅವರು ಸದ್ಯಕ್ಕೆ ಆಸೀನರಾಗಿರುವಂಥದ್ದು. ಸದನದ ಒಂದು ಆಡಿಯೋ ವಿಚಾರ, ಸದನದಲ್ಲಿ ಆಡಿಯೋ ವಿಚಾರ ಇವತ್ತು ಕೂಡ ಕೋಲಾಹಲವನ್ನು ಉಂಟು ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಇದೀಗ ಕುಮಾರ್ ಬಂಗಾರಪ್ಪ ಅವರು ಕೂಡ ಮಾತಾಡ್ತಿರುವಂಥದ್ದನ್ನು ನೋಡ್ತಾ ಇದ್ರಿ, ಏನು ಸೊರಬದ ಶಾಸಕರು. ಹಾಗಾಗಿ ಇವತ್ತು ಮತ್ತೆ ಸದನದಲ್ಲಿ ಚರ್ಚೆ ಆಗುತ್ತೆ, ಮತ್ತೆ ಆಡಿಯೋ ವಿಚಾರವೇ ದಿನವೂ ಪೂರ್ತಿ ಆಗುತ್ತಾ, ಅಥವಾ ಏನಾದರೂ ಜನರ ಸಮಸ್ಯೆ, ಬಜೆಟ್ನ ಒಂದು ಬಿಲ್ ಏನಿದೆ ಅದ